ಡಿಸೆಂಬರ್ ಐದರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಸಾಥ್ ಕೊಟ್ಟಿವೆ ಈ ಬಂದ್ನ ಎಫೆಕ್ಟ್ ಹೇಗಿರುತ್ತೆ ಬಂದ್ ದಿನ ಏನಿರುತ್ತೆ ಏನಿರೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ಪಬ್ಲಿಕ್ ಟಿವಿ ನಿಮಗೆ ಕೊಡುತ್ತೆ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಸಾಥ್ ಕೊಟ್ಟಿವೆ ಬಂದ್ನ ಬಿಸಿ ಹೇಗಿರುತ್ತೆ ಅಂತ ಕನ್ನಡ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಡ್ತಾ ಇವೆ ಸರ್ಕಾರ ಮೊಂಡ ಹಟ್ಟವನ್ನ ಬಿಡ್ತಾ ಇಲ್ಲ ಇನ್ನು ಕನ್ನಡಪರ ಸಂಘಟನೆಗಳು ಕೂಡ ಬಂದ್ ವಿಚಾರದಿಂದ ಹಿಂದೆ ಸರಿದಿಲ್ಲ ಹಾಗಾಗಿ ಡಿಸೆಂಬರ್ ಐದರ ಶನಿವಾರ ರಾಜ್ಯ ಬಂದ್ ಹೇಗಿರುತ್ತೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಡಿಸೆಂಬರ್ ಐದು ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳು ಕರೆ ಕೊಟ್ಟದ್ದು ಇನ್ನೆರಡೇ ದಿನ ಬಂದ್ಗೆ ಬಾಕಿ ಉಳಿದಿರೋದು ಶನಿವಾರದ ಕರ್ನಾಟಕ ಬಂದ್ ಎಫೆಕ್ಟ್ ಹೇಗಿರುತ್ತೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಕೊಡ್ತೀವಿ ಡಿಸೆಂಬರ್ ಐದರ ಕರ್ನಾಟಕ ಬಂದ್ಗೆ ಎರಡು ದಿನ ಬಾಕಿ ಇರೋ ಹೊತ್ತಲ್ಲಿ ಬಂದ್ ನಿರ್ಧಾರದಿಂದ ಕನ್ನಡ ಸಂಘಟನೆಗಳು ಹಿಂದೆ ಸರಿದಿಲ್ಲ ಕರ್ನಾಟಕ ಬಂದ್ಗೆ ಕೈ ಜೋಡಿಸಿದೆ ರಕ್ಷಣಾ ವೇದಿಕೆ ಸೊ ಈಗ ನಾರಾಯಣಗೌಡ ಬಣದಿಂದ ಬಂದ್ಗೆ ಸಂಪೂರ್ಣ ಬೆಂಬಲ ದೊರೆತಿದೆ ಇನ್ನು ಪ್ರವೀಣ್ ಶೆಟ್ಟಿ ಬಣದಿಂದ ನೈತಿಕ ಬೆಂಬಲದ ಕುರಿತಾಗಿ ನಿನ್ನೆ ಅಷ್ಟೇ ಘೋಷಣೆ ಮಾಡಿದ್ರು ಅವರು ಹೋರಾಟವನ್ನ ಮಾಡ್ತೀವಿ ಬಂದ್ ನಾವು ಸಹಕರಿಸೋಲ್ಲ ಹೋರಾಟ ಇರುತ್ತೆ ಅಂತ ಕರೆ ಕೊಟ್ಟಿದ್ದಾರೆ ಹೀಗಾಗಿ ಪಬ್ಲಿಕ್ ಟಿವಿಯಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ಬಂದ್ನ ಎಫೆಕ್ಟ್ ಹೇಗಿರುತ್ತೆ ಯಾವೆಲ್ಲಾ ಸಂಘಟನೆಗಳು ಉಗ್ರ ಹೋರಾಟವನ್ನ ನಡೆಸಲಿದೆ ಈ ಮೂಲಕ ಸರ್ಕಾರಕ್ಕೆ ಹೇಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಮತ್ತು ಮರಾಠ ನಿಗಮ ಸ್ಥಾಪನೆ ಮಾಡುವಂತಹ ಸರ್ಕಾರದ ನಿಲುವನ್ನ ಹೇಗೆ ಬದಲಾಯಿಸುವಲ್ಲಿ ಈ ಹೋರಾಟ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಡಿಸೆಂಬರ್ ಐದು ಕರ್ನಾಟಕ ಬಂದ್ ಫಿಕ್ಸ್ ಆಗಿದ್ದು ಇನ್ನೆರಡು ದಿನ ಬಾಕಿ ಇರೋ ಹೊತ್ತಲ್ಲಿ ಏನಿರುತ್ತೆ ಏನಿರೋದಿಲ್ಲ ಕರ್ನಾಟಕ ಬಂದ್ ದಿನ ಅನ್ನುವಂತಹ ಸಮಗ್ರ ಮಾಹಿತಿಯನ್ನ ಕೊಡ್ತೀವಿ ಬಸ್ಗಳು ಓಡಾಟ ಮಾಡುತ್ತಾ ಆಟೋ ಓಡಾಡುತ್ತಾ ಟ್ಯಾಕ್ಸಿ ಓಡಾಡುತ್ತಾ ಏನು ಹೇಳ್ತಾ ಇದ್ದಾರೆ ಸಂಘಟನೆಯವರು ಯಾರೆಲ್ಲ ಕೈ ಜೋಡಿಸ್ತಾ ಇದ್ದಾರೆ ವ್ಯಾಪಾರ ವಹಿವಾಟಿಗೆ ಬ್ರೇಕ್ ಬೀಳುತ್ತಾ ಹೀಗೆ ಹಲವಾರು ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಒಕ್ಕಿದೆ ಕರ್ನಾಟಕದ ಬಂದಿನ ನಾವು ಮನೆಯಿಂದ ಹೊರಗೆ ಓಡಾಡಬಹುದಾ ಏನಾದರೂ ತಗೋಬೇಕು ಅಂತ ಅಂದ್ರೆ ನಮ್ಗೆ ಸಮಸ್ಯೆ ಆಗುತ್ತಾ ಊರ್ ಬಿಟ್ಟು ಊರಿಗೆ ಹೋಗ್ಬೇಕು ಅಂತೀವಿ ಅಂದ್ರೆ ಬಸ್ ಎಫೆಕ್ಟ್ ನಮಗೆ ತಟ್ಟತ್ತಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂಸ್ ತುರ್ತು ಸೇವೆ ಬಿಟ್ಟು ಇನ್ನೆಲ್ಲಾ ಬಂದ್ ಆಗಿಬಿಡತ್ತಾ ಡಿಸೆಂಬರ್ ಐದರ ಕರ್ನಾಟಕ ಬಂದ್ ದಿನ ಗೊಂದಲಕ್ಕೆ ಸಿಕ್ಕ ಅನ್ನೋ ಪ್ರಶ್ನೆ ಜನರದ್ದು ಯಾಕಂದ್ರೆ ಮನೆಯಿಂದ ಹೊರಗೆ ಬರಬೇಕಾ ಬೇಡ್ವಾ ಅನ್ನೋ ಗೊಂದಲದಿಂದ ಇದ್ದಾರೆ ಆದ್ರೆ ಕನ್ನಡ ಸಂಘಟನೆಗಳು ಮಾತ್ರ ಯಾರು ಹೊರಗೆ ಬರಬೇಡಿ ನೀವು ಕೂಡ ಈ ಸಂಘಟನೆಗಳು ಕರೆ ಕೊಟ್ಟುವಂತಹ ಬಂದ್ಗೆ ಸಹಕಾರವನ್ನ ಕೊಡಿ ಅಂತ ಕರೆ ಕೊಡ್ತಾ ಇದ್ದಾರೆ ತುರ್ತು ಸೇವೆ ಬಿಟ್ಟು ಹಾಗಾದ್ರೆ ಉಳಿದೆಲ್ಲವೂ ಕೂಡ ಸ್ತಬ್ಧವಾಗುತ್ತಾ ಬಂದ್ ದಿನ ಹೊರಗಡೆ ಬರ್ಬೇಕಾ ಬೇಡ್ವಾ ಬಂದ್ ಗೊಂದಲದಲ್ಲಿ ಸಿಲುಕಿರುವಂತಹ ಜನರಿಗೆ ಕನ್ನಡ ಸಂಘಟನೆಗಳು ಕೊಡ್ತಾ ಇರುವಂತಹ ಸಂದೇಶ ಮನೆಯಿಂದ ಹೊರಗೆ ಬರಬೇಡಿ ಅನ್ನೋದು ಹಾಗಾದ್ರೆ ಶನಿವಾರದ ಬಂದ್ ಸ್ವರೂಪ ಹೇಗಿರುತ್ತೆ ಅದರ ಬಿಸಿ ಹೇಗಿರುತ್ತೆ ಪಬ್ಲಿಕ್ ಟಿವಿಯಲ್ಲಿ ಬಂದ್ ನ ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ ಬಂದ್ ದಿನದ ಪ್ಲಾನಿಂಗ್ ಏನ್ ಮಾಡ್ಕೊಂಡಿದ್ದಾರೆ ಹೇಗೆಲ್ಲ ಹೋರಾಟವನ್ನ ನಡೆಸ್ತಾರೆ ಎಲ್ಲೆಲ್ಲ ಏನೆಲ್ಲ ಬಂದ್ ಆಗತ್ತೆ ಸಂಬಂಧಿತವಾಗಿ ಜನರಿಗೆ ಗೊಂದಲಕ್ಕೆ ಈಗಾಗಲೇ ಕನ್ನಡ ಸಂಘಟನೆಗಳು ಮನೆಯಿಂದ ಹೊರ ಬರಬೇಡಿ ನೀವು ಕೂಡ ಬಂದ್ಗೆ ಸಹಕಾರವನ್ನ ಕೊಡಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಶನಿವಾರದ ಬಂದ್ ಬಹುತೇಕ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದು ಸಂಘಟನೆಗಳು ನಡೆಸುವಂತಹ ಹೋರಾಟದ ಮೇಲೆ ನಿರ್ಧಾರವಾಗುತ್ತೆ ಡಿಸೆಂಬರ್ ಐದಕ್ಕೆ ಬಸ್ಗಳು ಯಥಾಸ್ಥಿತಿ ಓಡಾಟವನ್ನು ನಡೆಸುತ್ತೆ ಇದರಲ್ಲಿ ಯಾವ ಬದಲಾವಣೆಯನ್ನು ಕೂಡ ಮಾಡಿಕೊಳ್ತಾ ಇಲ್ಲ ಅಂತ ಸಾರಿಗೆ ಇಲಾಖೆ ಈಗಾಗಲೇ ಸ್ಪಷ್ಟಪಡಿಸಿದೆ ಬಸ್ಗಳಲ್ಲಿ ವ್ಯತ್ಯಯ ಆದ್ರೆ ನಾವು ಕ್ರಮ ತೆಗೆದುಕೊಳ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬಸ್ ಸಂಚಾರ ಸ್ಥಗಿತವಿಲ್ಲ ಅಂತ ಸ್ಪಷ್ಟಪಡಿಸಿರುವ ಹಿನ್ನೆಲೆಯಲ್ಲಿ ಜನರು ನಾವು ಆಚೆ ಬರಬಹುದಾ ಬಂದ್ರು ನಮಗೆ ಸಾರಿಗೆ ವಾಹನಗಳು ಲಭ್ಯ ಆಗುತ್ತಾ ಅನ್ನೋ ಪ್ರಶ್ನೆಗೆ ಒಂದು ಉತ್ತರ ಸಿಗ್ತಾ ಇದೆ ಆದರೂ ಕೂಡ ಒಂದು ಎಚ್ಚರಿಕೆ ಇದೆ ಅದೇನು ಅಂತ ಹೇಳ್ತೀನಿ ಬಸ್ ಸಂಚಾರ ಸ್ಥಗಿತ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಕನ್ನಡ ಸಂಘಟನೆಗಳಿಂದ ಬಸ್ ತಡೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ನೀವು ಆ ಬಸ್ಗಳಲ್ಲಿ ನೀವು ಹೋಗ್ಬೇಕಾಗಿರೋ ಮಾರ್ಗಕ್ಕೆ ಹೋಗ್ತೀರಿ ಅಂದ್ರೆ ಸರಿಯಾದ ಸಮಯಕ್ಕೆ ರೀಚ್ ಆಗದೇ ಇರಬಹುದು ಅಥವಾ ನಿಂತಲ್ಲೇ ನಿಲ್ಬೇಕಾದಂತಹ ಪರಿಸ್ಥಿತಿ ಉದ್ಭವ ಕೂಡ ಆಗಬಹುದು ಯಾಕಂದ್ರೆ ಕನ್ನಡ ಸಂಘಟನೆಗಳು ಬಸ್ ಅನ್ನ ತಡಿತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಬಸ್ ಸಂಚಾರಕ್ಕೆ ಅಡ್ಡಿ ಆದ್ರೆ ಸ್ವಲ್ಪ ಏರುಪೇರಾಗುತ್ತೆ ನಿಮ್ಮ ಪ್ಲಾನ್ಗಳು ಎಲ್ಲಾದ್ರೂ ಓಡಾಡ್ಬೇಕು ಅನ್ನೋ ಪ್ಲಾನ್ ತಲೆ ಕೆಳಗಾಗುತ್ತೆ ಸೊ ಹಾಗಾಗಿ ಮಾಡಿ ಇಲ್ಲ ಅದನ್ನ ಮುಂಚಿತವಾಗಿ ಮುಗಿಸ್ಕೊಳ್ಳಿ ಕೆಲಸ ಕಾರ್ಯಗಳಿಗೆ ಹೋಗ್ತೀವಿ ಅನ್ನೋರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ಕನ್ನಡ ಸಂಘಟನೆಗಳು ಅಷ್ಟು ಆಕ್ಟಿವ್ ಆಗಿ ಎಲ್ಲಾ ಕಡೆಯಲ್ಲೂ ಕೂಡ ಬಸ್ ಬ್ಲಾಕ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮನೆಯಿಂದ ಹೊರ ಹೋಗುವಾಗ ಹುಷಾರಾಗಿರಿ ಹೋಗಬಹುದಾ ಇಲ್ವಾ ಅನ್ನೋದನ್ನ ಅವತ್ತಿನ ದಿನದ ಎಫೆಕ್ಟ್ ನ ಗಮನಿಸ್ಕೊಂಡು ನಿರ್ಧಾರ ಮಾಡಿ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು ಅಂತ ಅಂದ್ರೆ ಯಾರು ಕೂಡ ಕೇಳಲ್ಲ ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅನ್ನೋದು ಕನ್ನಡ ಸಂಘಟನೆಗಳ ವಾದ ಸೊ ಹಾಗಿದ್ರೆ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದ್ದಾರೆ ನೋಡೋಣ ಇಲ್ಲ ಐದನೇ ತಾರೀಕು ನಮ್ಮ ಕಾರ್ಯಾಚರಣೆ ನಾರ್ಮಲ್ ಆಗಿರುತ್ತೆ ಅಂದರೆ ಈಗ ಪ್ರತಿದಿನದ ನಮ್ಮ ಕಾರ್ಯಾಚರಣೆ ಹೇಗಿದೆಯೋ ಅದೇ ರೀತಿ ಕಾರ್ಯಾಚರಣೆ ಮುಂದುವರಿಯುತ್ತೆ ಜೊತೆಗೆ ಆ ದಿನ ಎಲ್ಲ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗುತ್ತಾರೆ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯಗಳು ಆಗುವ ಸಂಭವ ಇಲ್ಲ ಇಲ್ಲ ಅವರು ಯಾರು ಕರ್ತವ್ಯಕ್ಕೆ ಬರಲೇಬೇಕಾಗುತ್ತೆ ಇದು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ನಮ್ಮ ಕಾರ್ಯಾಚರಣೆ ಇರಲೇಬೇಕಾಗುತ್ತೆ ಇಲ್ಲ ಆ ಥರ ಏನಿಲ್ಲ ಎಸ್ಮಾ ಜಾರಿ ಆ ಥರ ಏನೂ ಮಾಡೋದಿಲ್ಲ ನಾವು ಬಟ್ ಕಾರ್ಯಾಚರಣೆಗೆ ಬಂದೇ ಬರ್ತಾರೆ ಅವರು ಪ್ರತಿದಿನ ನಾವು ಸುಮಾರು ಈಗ ಲಾಕ್ಡೌನ್ ನಂತರದಲ್ಲಿ ಎರಡು ಸಾವಿರ ಬಸ್ನಿಂದ ಕಾರ್ಯಾಚರಣೆ ಪ್ರಾರಂಭ ಮಾಡಿ ಇವತ್ತು ಐದು ಸಾವಿರದ ಎಂಟುನೂರು ಬಸ್ಸು ಕಾರ್ಯಾಚರಣೆ ಮಾಡ್ತಾ ಈಗ ಪ್ರತಿದಿನ ನಮ್ಮ ಬಸ್ಸಲ್ಲಿ ಮೊದಲು ಲಾಕ್ಡೌನ್ಗಿಂತ ಪೂರ್ವದಲ್ಲಿ ಸುಮಾರು ಮೂವತ್ತು ಲಕ್ಷ ಜನ ಪ್ರಯಾಣ ಮಾಡ್ತಿದ್ರು ಇವತ್ತು ಹದಿನೈದು ಲಕ್ಷ ಜನ ಸರಾಸರಿ ಪ್ರಯಾಣ ಮಾಡ್ತಿದ್ದಾರೆ ನಮ್ಮ ಬಸ್ ಅಲ್ಲಿ ಜೊತೆಗೆ ನಮ್ದೇನು ಅಂತಾರಾಜ್ಯ ಕಾರ್ಯಾಚರಣೆ ಇತ್ತು ಎಲ್ಲಾ ರಾಜ್ಯಗಳ ಕಾರ್ಯಾಚರಣೆನೂ ಪ್ರಾರಂಭ ಆಗಿದೆ ದಕ್ಷಿಣ ರಾಜ್ಯಗಳ ಎಲ್ಲಾ ರಾಜ್ಯಗಳಿಗೂ ಕಾರ್ಯಾಚರಣೆನೂ ಪ್ರಾರಂಭ ಮಾಡಿದ್ದೀವಿ ಜೊತೆಗೆ ನಮ್ಮ ಕಾರ್ಯಾಚರಣೆ ದಿನೇ ದಿನೇ ಹೆಚ್ಚಳ ಆಗ್ತಿದೆ ಪ್ರಯಾಣಿಕರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇವಾಗ ಒಂದು ಮುಖ್ಯವಾಗಿ ಏನಂದ್ರೆ ಬಂದಿನಲ್ಲಿ ವಿಷಯ ಏನು ಒಂದು ಯಾವುದೋ ನಿಗಮ ಮಾಡಿದ್ದಾರೆ ಅದು ಸರಿಯಲ್ಲ ಅದು ಸರ್ಕಾರ ವಾಪಸ್ ತಗೋಬೇಕು ಅಂತ ಸಿ ಎಸ್ ಟ್ರೇಡ್ ಯೂನಿಯನ್ ನಾವು ಇದಕ್ಕೆ ಹೇಗೆ ಆಗುತ್ತೆ ಮತ್ತೆ ಅಲ್ಲೇ ಕೆಲವು ಕನ್ನಡ ಸಂಘಟನೆಗಳಿವೆ ಕೆ ಎಸ್ ಆರ್ ಸಿಲಿ ಮ್ಯಾನೇಜ್ಮೆಂಟ್ ಬೆಳೆಸಿದಾರೆ ಅವ್ರೆಲ್ಲ ಅದರಿಂದ ಅವ್ರಿಗೆ ಸಂಬಂಧಪಟ್ಟಿದ್ದು ಇವಾಗ ನಾವು ಇವಾಗ ನೀವು ಹೇಳಿದ್ರೆ ಯಾವುದೋ ಸಂಘಟನೆ ಕರೆ ಕೊಟ್ಟಿದೆ ಅಂತ ನಾವು ಕರೆ ಕೊಡಲ್ಲ ಏನೊಬ್ರು ಮಾಡೇ ಮಾಡ್ತೀವಿ ಅಂತ ನಾವು ನಾವಿಷ್ಟು ಡ್ರೈವರ್ ಕಂಡಕ್ಟರ್ಗಳು ನಮ್ಮ ಮುಖ್ಯವಾಗಿ ಬಸ್ ತಗೊಂಡು ಹೋಗೋರು ಅವರೇನೆ ಅದು ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದು ಆ ಸಂಘಟನೆ ನಾವಿನ್ನೂ ಕರೆ ಕೊಡಲ್ಲ ಓಕೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ಲೋಕೇಶ್ ಈಗ ಬಸ್ಗಳ ಓಡಾಟದಲ್ಲಿ ಯಾವುದೇ ವ್ಯತ್ಯಯ ಆಗೋದಿಲ್ಲ ನಾರ್ಮಲ್ ಆಗಿ ಎಷ್ಟು ಬಸ್ಗಳ ಓಡಾಟ ಆಯ್ತೋ ಅಷ್ಟು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕನ್ನಡ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಡ್ತಾ ಇದೆ ಮನೆಯಿಂದ ಹೊರಗೆ ಬರಬೇಡಿ ಬಸ್ ಗಳನ್ನ ತಡಿತೀವಿ ಅಂತ ಈಗಿರುವಂತಹ ಪ್ರಶ್ನೆ ಜನ ಮನೆಯಿಂದ ಆಚೆ ಬರಬಹುದಾ ಬಸ್ಗಳಿಗೆ ಡಿಪೆಂಡ್ ಆಗಬಹುದಾ ಇಲ್ವಾ ದಿವ್ಯಾ ಡಿಸೆಂಬರ್ ಐದನೇ ತಾರೀಕು ಜನ ಮಾತ್ರ ಬಸ್ಗಳ ಮೇಲೆ ಡಿಪೆಂಡ್ ಆಗೋದು ಬೇಡ ಜೊತೆಗೆ ಮನೆಯಿಂದ ಹೊರಗಡೆ ಬರಬೇಕಾದ್ರೂ ಕೂಡ ಸಾವಿರ ಸಲ ಯೋಚನೆ ಮಾಡಬೇಕಾಗುತ್ತೆ ಏಕೆ ಅಂತಂದ್ರೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಒಂದು ಪ್ರತಿಭಟನೆ ಮಾಡೋಕ್ಕೆ ಹೊರಟಿಲ್ಲ ವಿವಿಧ ರೀತಿ ಪ್ರತಿಭಟನೆ ಮಾಡೋದಕ್ಕೆ ಅವರು ಹೊರಟಕಂಥದ್ದು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಜಿಲ್ಲಾ ಮಟ್ಟ ಮತ್ತೆ ತಾಲೂಕು ಮಟ್ಟ ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಬಸ್ ತಡೆ ಮಾಡ್ತಾರೆ ಜೊತೆಗೆ ಸಾರಿಗೆ ನಿಗಮಗಳು ಏನಿದಾವೆ ನಾಲ್ಕು ಸಾರಿಗೆ ನಿಗಮ ನಿಗಮಗಳ ಮೇಲೂ ಕೂಡ ಅವರು ಮುತ್ತಿಗೆಯನ್ನು ಹಾಕ್ತಾರೆ ಜೊತೆಗೆ ಬಸ್ ತಡೆಯನ್ನು ಮಾಡ್ತಾರೆ ಇದ್ರ ಜೊತೆಗೆ ಫ್ಲೈಓವರ್ ಬಂದ್ ಮಾಡ್ತಾರೆ ಜೊತೆಗೆ ಗಡಿ ಭಾಗಗಳನ್ನ ಬಂದ್ ಮಾಡ್ತಾರೆ ಸಿಕ್ಕ ಸಿಕ್ಕಲ್ಲಿ ಬಸ್ಗಳನ್ನು ಗಳನ್ನ ತಡೆದು ಬೆಂಕಿ ಕೆಲಸವನ್ನ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಪ್ರತಿಭಟನೆ ಸ್ವರೂಪ ಜೋರಾಗಿರುತ್ತೆ ಆದ್ದರಿಂದ ಜನ ಬಸ್ಗಳನ್ನು ನಂಬಿಕೊಂಡು ಆಟೋಗಳನ್ನ ಟ್ಯಾಕ್ಸಿಗಳನ್ನು ನಂಬಿಕೊಂಡು ರೋಡ್ಗೆ ಬರೋದು ಅವರ ಕೆಲಸಗಳನ್ನು ಮಾಡ್ಕೊಳ್ಳೋದು ಅವತ್ತು ಬೇಡ ಆವತ್ತಿನ ದಿನ ಏನಿದೆ ಅವರ ಪ್ಲಾನ್ಗಳನ್ನು ಮುಂದಕ್ಕೆ ಹಾಕ್ಕೊಳ್ಬೇಕು ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏಕೆಂತಂದರೆ ಓಲಾ ಊಬರ್ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಆಟೋ ಅವರು ಬೆಂಬಲ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವ್ಯಾವೂ ಸಿಗೋಲ್ಲ ಜೊತೆಗೆ ಬಸ್ಗಳು ಓಡಾಟ ಮಾಡಿದ್ರು ಕೂಡ ಅವುಗಳಲ್ಲಿ ಕೂಡ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ಸರಿಯಾಗಿ ಅವರು ತಲುಪಕ್ಕಂಥ ಜಾಗಕ್ಕೆ ತಲುಪೋದಿಲ್ಲ ಇದರ ಜೊತೆಗೆ ಬೆಂಗಳೂರಿನಲ್ಲಿ ಜನ ಹೊರಗಡೆ ಬರೋಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಏಕೆಂತಂದರೆ ಟೌನ್ ಹಾಲ್ನಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರು ಪ್ರತಿಭಟನೆಯನ್ನು ಮಾಡಿ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಆ ಕನ್ನಡ ಸಂಘಟನೆಗಳು ವಿವಿಧ ಕನ್ನಡ ಸಂಘಟನೆಗಳು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಅವರು ಕೂಡ ರ್ಯಾಲಿಯನ್ನು ಬಂದು ಟೌನ್ ಹಾಲ್ ಬಳಿಗೆ ಸೇರ್ತಾರೆ ಈ ನೆಲೆಯಲ್ಲಿ ಬಹುತೇಕವಾಗಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಜೊತೆಗೆ ಇವರು ಬೇರೆ ಬೇರೆ ಕೆಲಸಗಳಿದ್ರೆ ಹೋಗೋದಕ್ಕೆ ಸಾಧ್ಯ ಆಗೋಲ್ಲ ಬಸ್ ಸಮಸ್ಯೆ ಆಗುತ್ತೆ ಇದರ ಜೊತೆಗೆ ಸರ್ಕಾರಿ ಕಚೇರಿಗಳ ಮೇಲೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾ ಇದ್ದಾರೆ ಏನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇರ್ಬೋದು ರಾಜ್ಯದಲ್ಲಿ ಇರ್ತಕ್ಕಂಥ ಸಚಿವರು ಶಾಸಕರುಗಳ ಮನೆಗಳ ಮೇಲೆ ನಾವು ಮುತ್ತಿಗೆಯನ್ನು ಹಾಕ್ತೀವಿ ಅಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಐದನೇ ತಾರೀಕಿನ ಬಂದು ಜೋರಾಗಿರ್ತೆ ಅಂತಲೇ ಹೇಳ್ಬೋದು ಜನ ಮಾತ್ರ ಅವತ್ತು ಏನು ಪ್ಲಾನ್ ಹಾಕ್ಕೊಂಡಿದ್ದಾರೆ ಅದನ್ನು ಮುಂದಕ್ಕೆ ಹಾಕ್ಕೊಳ್ಬೇಕು ಎನ್ನುವ ಹಾಕ್ಕೊಳ್ಬೇಕಾಗುತ್ತೆ ದಿವ್ಯಾ ಇದು ಕನ್ನಡ ಸಂಘಟನೆಗಳು ಚಾಲಕರು ಕೂಡ ಈ ಹೋರಾಟಕ್ಕೆ ಸಹಕಾರ ಕೊಡಬೇಕು ಬಂದ್ಗೆ ಬೆಂಬಲಿಸಬೇಕು ಅಂತ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಾರಿಗೆ ಸಿಬ್ಬಂದಿಗಳು ಗೈರಾಗೋ ಸಾಧ್ಯತೆಗಳಿದೆಯಾ ಲೋಕೇಶ್ ದಿವಾ ಇಲ್ಲಿ ಸಾರಿಗೆ ಸಿಬ್ಬಂದಿಗಳು ಈ ಒಂದು ಹೋರಾಟಕ್ಕೆ ಅವರ ನೈತಿಕ ಬೆಂಬಲವಿದೆ ಅವರು ಗೈರಾದರೆ ನಮ್ಮ ಮೇಲೆ ಎಲ್ಲಿ ಎಸ್ಮಾ ಜಾರಿ ಮಾಡ್ತಾರೆ ಎನ್ನುವಂತಹ ಭಯ ಅವರಲ್ಲಿ ಕಾಡ್ತಾ ಹೋಗುತ್ತೆ ಹಾಗಾಗಿ ಸರ್ಕಾರವನ್ನು ಕೂಡ ಸರ್ಕಾರ ಕೂಡ ಸಾರಿಗೆ ಸಿಬ್ಬಂದಿಗಳಿಗೆ ಒಂದು ನೋಟಿಸ್ ಅನ್ನು ಹೊರಡುವ ಸಾಧ್ಯತೆ ಇದೆ ಯಾರು ಐದನೇ ತಾರೀಕು ಏನು ಕೆಲಸಕ್ಕೆ ಬರಲ್ವೋ ಅವರ ಮೇಲೆ ಎಸ್ಮಾ ಜಾರಿ ಮಾಡಬೇಕಾಗುತ್ತೆ ಅನ್ನುವಂತಹ ಒಂದು ಬೆದರಿಕೆ ಪತ್ರವನ್ನು ಹೊರಡಿಸುವ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಕೆಲವರು ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ಆದರೆ ಬಹುತೇಕ ಮಂದಿ ಕೆಲಸಕ್ಕೆ ಹೋದ್ರೂ ಕೂಡ ನಾವು ಆ ಬಸ್ಸನ್ನು ಓಡಿಸೋದಿಲ್ಲ ಯಾಕೆ ಅಂತಂದ್ರೆ ಹೊರಗಡೆ ಜಾಸ್ತಿ ಪ್ರತಿಭಟನೆ ಆಗುವ ಸಾಧ್ಯತೆ ಇದೆ ಒಂದು ವೇಳೆ ನಮ್ಮ ಜೀವಕ್ಕೆ ಏನಾದರೂ ಆದರೆ ಯಾರು ಹೊಣೆ ಎನ್ನುವಂಥ ಮಾತನ್ನು ಕೂಡ ಹಾಡಿ ಬಹುತೇಕ ಈ ಹಿಂದೆ ನಡೆದಂತ ಬಂಧುಗಳಲ್ಲೂ ಕೂಡ ನಿಗಮಗಳಲ್ಲೇ ಜಾ ಡ್ರೈವರ್ಗಳು ಚಾಲಕರು ಉಳ್ಕೊಂಡಂತಹ ಉದಾಹರಣೆಗಳಿವೆ ಡಿಸೆಂಬರ್ ಐದನೇ ತಾರೀಕು ಕೂಡ ಚಾಲಕರು ನಿಗಮಗಳಲ್ಲೇ ಉಳ್ಕೊಂಡು ಅವರು ಹೋಗಲ್ಲ ಏನು ಹೋಗೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಸೂಚನೆ ಸಿಗ್ತಾ ಹೋಗ್ತಾ ಇದೆ ಇದ್ರ ಜೊತೆಗೆ ಒಂದು ವೇಳೆ ಏನಾದರೂ ಎಲ್ಲೆಲ್ಲಿ ಪ್ರತಿಭಟನೆ ಆಗುತ್ತೋ ಜಾಸ್ತಿ ಕಾವಿರ್ತೋ ಆ ಕಡೆ ರೂಟ್ಗಳನ್ನು ಸ್ಟಾಪ್ ಮಾಡುವ ಸಾಧ್ಯತೆ ಇದೆ ನಿಗಮದೇನು ಸಾರಿಗೆ ನಿಗಮದ ನಿರ್ದೇಶಕರು ಕೂಡ ಎಲ್ಲಿ ಪ್ರತಿಭಟನೆ ಕಾವು ಜೋರಾಗಿರ್ತೋ ಅಲ್ಲಿಗೆ ಹೋಗೋದು ಬೇಡ ಅಲ್ಲಿಗೆ ಸಾರಿಗೆ ವ್ಯವಸ್ಥೆನ ಸ್ಟಾಪ್ ಮಾಡಿ ಅಂದರೆ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಅದನ್ನು ನೋಡಿಕೊಂಡು ಇವರು ಕೂಡ ಬಸ್ಗಳನ್ನು ಬಿಡುವ ಸಾಧ್ಯತೆ ಇದೆ ಆದರೆ ಚಾಲಕರು ಮಾತ್ರ ಕೆಲಸಕ್ಕೆ ಹೋಗ್ತಾರೆ ಕೆಲವರು ಹೋಗಲ್ಲ ಯಾಕೆಂತಂದರೆ ಸರ್ಕಾರ ಏನಾದರೂ ಎಸ್ಮಾ ಜಾರಿ ಮಾಡಿದ್ರೆ ಅದು ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೋಗುವ ಸಾಧ್ಯತೆ ಇದೆ ದಿವ್ಯಾ ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಡಿಸೆಂಬರ್ ಐದರ ಕರ್ನಾಟಕ ಬಂದ್ ದಿನ ಬಸ್ ನಲ್ಲಿ ವ್ಯತ್ಯಯ ಆಗೋಲ್ಲ ಬಸ್ಗಳು ಎಂದಿನಂತೆ ರಸ್ತೆಗೆ ಇಳಿಯತ್ತೆ ಅಂತ ಈಗಾಗಲೇ ಸಾರಿಗೆ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಸಂಘಟನೆಗಳು ಕರೆ ಕೊಟ್ಟಿರೋ ಪ್ರಕಾರವಾಗಿ ಬಸ್ ಗಳನ್ನ ತಡಿತಾರೆ ರಸ್ತೆ ರಸ್ತೆಯಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಒಂದಷ್ಟು ಏರ್ಪೇರ್ ಆಗುತ್ತೆ ನಿಮ್ಮ ಪ್ಲಾನಿಂಗ್ ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ ಹಾಗಾಗಿ ಮನೆಯಿಂದ ಹೊರ ಬರಬೇಡಿ ಅನ್ನುವಂಥ ಕರೆಯನ್ನೇ ಕನ್ನಡ ಸಂಘಟನೆಗಳು ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಬಸ್ ಗಳಿಗೆ ನೀವು ಡಿಪೆಂಡ್ ಆಗಿ ಬಸ್ ಇರುತ್ತೆ ಅಂತ ಹೊರ ಬರ್ತೀವಿ ಅಂದ್ರೂ ಕೂಡ ಒಂದಷ್ಟು ಸಮಸ್ಯೆಗೆ ಸಿಕ್ಕಿ ಹಾಕೊಳುದು ಖಚಿತ ಅನ್ನೋದು ಕನ್ನಡ ಪರ ಸಂಘಟನೆಗಳು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ನಿಂದ ಅರ್ಥವಾಗ್ತಾ ಇದೆ ಹಾಗಾಗಿ ಡಿಸೆಂಬರ್ ಐದರ ಕರ್ನಾಟಕ ಬಂದಿನ ಆ ಎಫೆಕ್ಟ್ ಹೇಗಿರುತ್ತೆ ಅನ್ನೋದನ್ನ ಗಮನಿಸ್ಕೊಂಡು ನಿಮ್ಮ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಈಗ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ನಂತರ ಬಸ್ ಬಿಟ್ಟು ಉಳಿದಂತೆ ಆಟೋ ಟ್ಯಾಕ್ಸಿಗಳಿಗೆ ಡಿಪೆಂಡ್ ಆಗಬಹುದಾ ಸಿಗುತ್ತಾ ಅಂತ ಅಂದ್ರೆ ಇದೆಯಾ ಇಲ್ವಾ